ಆತ್ಮೀಯ ರೈತ ಬಂಧವರೇ ನಮಸ್ಕಾರ. ಪ್ರಸ್ತುತ ನಾವು ಹೊಸಪಿಂಜಳ್ಳಿ ಮದೇವಣ್ಣ ಗ್ರಾಮ ಹೊಲದಲ್ಲಿದ್ದೀವಿ. ಸೊ ಇದು 1 ಎಕರೆ, ಆಮೇಲೆ ಪ್ಲ್ಯಾಂಟೇಷನ್ ಮಾಡ್ತಾರೆ, ಒಟ್ಟು 4 ಎಕರೆ. ಸೊ ಸದ್ಯಕ್ಕೆ ಇದಕ್ಕೆ ಹಾಕೋಷ್ಟು ಕೋಳಿ ಗೊಬ್ಬರ ಬಿಟ್ಕೊಂಡಿದ್ದಾರೆ. ಸೊ ಆ ಕಡೆದು ಆಲ್ರೆಡಿ ರೆಡಿ ಆಗೈತೆ. ಪೈಪ್ ಲೈನ್ ಮಾಡ್ತಿದ್ದಾರೆ. ಸಂಜೆಟ್ಟು ಬಸ್ ಕಾಲುವೆ ಅತ್ತಡಿ ಅತ್ತಡಿ ಜೆಟ್ಗಳು. ನಿಮ್ಗೆ ಹೇಳ್ಕೊಡ್ಬೇಕಾ? ಗೊತ್ತಿಲ್ದಲೆ ಮಾಡ್ತಿದ್ದೀರಾ? ಎಷ್ಟಡಿ ತಕ ಹೊಡಿಯುತ್ತೆ ಈ ಜೆಟ್ಟು? ಇದ್ರಲ್ಲಿ ಮತ್ತೆ ಕೇಳ್ತೀರಾ? ಒಟ್ಟಂಗೆ ಲೀಕೇಜ್ ಆಗಿಲ್ಲ ಅಂದ್ರೆ ಸಾಕಷ್ಟೇ. ಎಲ್ಲ ತಂತಿ ನುಲ್ದಿದ್ದೀರಲ್ಲ. ಲೀಕೇಜ್ ಆಗಬಾರ್ದು ಅಷ್ಟೇ. ಒಂದೊಂದು ಪೈಪ್ ಅಳತೆ 10 ಅಡಿನ ಪೈಪು ಹಿಂಗಿಂಗ್ 10 ಇಲ್ಲ 20 18 18 ಅಡಿ ಪೈಪ್, 18 ಅಡಿ ಅಲ್ಲಿಗೆ, 18 ಅಡಿ 18 ಅಡಿಗೆ ಒಂದೊಂದು ಜೆಟ್ಟು ಹಿಂಗಿಂಗೆ 18 ಅಡಿಗೆ ಒಂದು ಜೆಟ್ಟು. ಇದು ಈ ಕಡೆಯಿಂದ 5 ಅಡಿ ಹೊಡಿಯುತ್ತೆ, ಆ ಕಡೆಯಿಂದಲೂ 5 ಅಡಿ ಹೊಡಿಯುತ್ತೆ, ಅದು 5 ಅಡಿ ಈ ಕಡೆಗೆ ಹೊಡಿಯುತ್ತೆ, ಆ ಕಡೆಗೆ ಹೊಡಿಯುತ್ತೆ, ಎಲ್ಲ ಕಡೆಗೂ ಕವರ್ ಆಗುತ್ತೆ. ಸಣ್ಣ ಜೆಟ್ ಇದು, ಬಟರ್ಫ್ಲೈ ಜೆಟ್ ಅಲ್ಲ, ಸಣ್ಣ ಜೆಟ್. ಎಷ್ಟನೇ ತಾರೀಕು ಹಾಕ್ತೀರಾ? 8ಕ್ಕೆ ಇನ್ನ ಬತ್ತಿವಿ ಬತ್ತಿವಿ, ಬರ್ದಂಗೆ ಇರಕ್ಕ ಆತ? ಹಾ ಬತ್ತಿವಿ. ವಾರ ಒಟ್ಟಂಗೆ ನೀರು ನಿಲ್ದಂಗೆ ಕರೆಕ್ಟಾಗಿ ಎಲ್ಲ ಇದಿನ್ನೂ ಆಳ ಆಗುತ್ತಲ್ಲ. ಹೋಗುತ್ತೆ ಹೋಗುತ್ತೆ. ಇನ್ನು ಸಂಜೆ ಹೊತ್ತಿಗೆ ಎಷ್ಟು ಮಾಡ್ತೀರಿ? ಇಷ್ಟು ಹೊಡೆಯಂಗೆ ಮಾಡ್ತೀರಾ? ಎಷ್ಟು ಇಂಚು ಬರುತ್ತೆ ನೀರು? ಏಳು ಜೆಟ್ಟು ಅಂದ್ರೆ ಅರ್ಧಕ್ಕೆ ಹಾಕ್ಯಂತಾರೆ 1 ಎಕ್ರೆಗೆ. ಹಂಗ ನೀರು ಮ್ಯಾನೇಜ್ಮೆಂಟ್ ಸರಿ ಆಗ್ತ. ನೀರು ಎಷ್ಟೆಷ್ಟ ಆಗ್ತ ಏನು ಅಂತ ನೋಡ್ಕ. ಅವಾಗ ಮ್ಯಾನೇಜ್ಮೆಂಟ್ ಮಾಡಕ್ಕೂ ಸರಿ ಆಗುತ್ತೆ. ಎರಡಕ್ಕೂ ಒಂದೊಂದು ವಾರ ಹಿಂದೆ ಮುಂದೆ, 15 ದಿವಸ ಹಿಂದೆ ಮುಂದೆ ಆದ್ರೂ ಇವತ್ತಿನ್ನು ಎಷ್ಟು ಫೆಬ್ರವರಿ 5, ವಾತಾವರಣ ಚೇಂಜ್ ಆಯ್ತು. ಒಟ್ಟ ಕಾವು ಅಲ್ಲಿ ಹಿಂಗಿಂಗ್ 18 ಅಡಿ ಹಿಂಗಿಂಗೆ ಹಿಂಗಿಂಗೇನು ಒಂದು ಪೈಪಾ, ಒಂದು PVC ಪೈಪ್ 20 ಅಡಿ ಪೈಪಾ, 20 ಅಡಿನ 20 ಅಡಿ ಇದು ಹಿಂಗಿಂಗು 18 ಅಡಿ ಹಿಂಗಿಂಗು 18 ಅಡಿ ಮಾಡಿದ್ದೀರಾ?
ರಿಸ್ಕ್ ರಿಸ್ಕ್ ತಾಣದ್ ಬೇಡ ಅಂತ ಎಲ್ಡಡಿ ಎಲ್ಡ್ ಕಡೆಲೋ ಕವರ್ ಅಲ್ಲಿ ಅಂತ. ಕೆಲವೊಂದ್ ಕಡೆ ಏನ್ ಮಾಡ್ತಾರೆ, ಹತ್ತತ್ತಡಿ ಮಾಡಿರ್ತಾರೆ. ತರ ಇಪ್ಪತ್ ಇಪ್ಪತ್ತಡಿಯ ಇಲ್ಲ, ಹಿಂಗು 18 ಹಿಂಗು 18. ಹ್ಮ್, ಅದಕ್ಕೆ ನಿಮ್ ಕೈಲೇ ಬಾಯ್ ಬಿಡ್ಸಣ ಅಂತ ಹತ್ತಡಿ ಹಿಂದಿದ್ದು. ಅದು ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ ಹಿಂಗಿಂಗೆ 20 ಅಡಿ ಮಾಡ್ಬಿಡ್ತಾರೆ, ಹಿಂಗಿಂಗೆ 20 ಅಡಿ, ಹಿಂಗಿಂಗೆ 20 ಅಡಿ. ಇಲ್ಲ ಇಲ್ಲ, ಇದು ಹಿಂಗು 18 ಅಡಿ, ಹಿಂಗು 18 ಅಡಿ. ಯಾಕೆ ಅಂದ್ರೆ ಜಟ್ಟು ಅಷ್ಟು ಹೊಡೆದು ಬಿಡುತ್ತೆ ಅಂತ. ನೀರು ಈಗ 18, ಇದು ಹೊಡೆದ್ರೆ ಎಷ್ಟಡಿ ತಕ ಹೊಡೆಯುತ್ತೆ? ಇದು ಇದು ಎಷ್ಟಡಿ ತಕ ಹೊಡೆಯುತ್ತೆ? ಈ ಕಡೆಗೆ ಅದೇ ಇಲ್ಲಿ ಗಂಟ ಹೊಡಿತದೆ, ಇದು ಇಲ್ಲಿ ಗಂಟ, ಇಲ್ಲಿ ಗಂಟ, ಇದು ಹೊಡಿತದೆ. ಹ್ಮ್, ಇಲ್ಲಿ ಗಂಟ, ಇದು ಹೊಡಿತದೆ. ಹಾ, ಈ ಕಡೆಗೆ ಆ ಕಡೆಗೂ ಹೊಯ್ತದೆ, ಅಲ್ಲಿ ಹಿಕ್ಕಲದಲ್ಲ. ಹ್ಮ್, ಅತ್ತಿಂದ ಇತ್ತಿಂದ ಕವರ್ ಆಯ್ತದೆ ಹಿಕ್ಕಲು ಗಂಟವ. ಹ್ಮ್, ಕರೆಕ್ಟ್ ಆಗಿ ಅಲ್ಲಿಗೆ ಸೆಂಟ್ರಿಗೆ, ಇಲ್ಲಿಂದ ಇಲ್ಲಿಗೆ 18 ಅಡಿ, ಅಲ್ಲಿಗೆ 9 ಅಡಿ ತನಕ ಹೊಡಿಯುತ್ತ? ಇದು 9 ಅಡಿ ಹೊಡಿಯುತ್ತ? ಹೊಡಿತದೆ. ಹ್ಮ್, ಫೋರ್ಸ್ ಕೊಟ್ಟಂಗೆ. ಹ್ಮ್, ನೀರು ಇಲ್ಲಿ ನಾವು ಕಮ್ಮಿ ಮಾಡ್ಕೊಂಡ್ರೆ ಜಾಸ್ತಿ ಹೊಡಿತದೆ. ಹ್ಮ್, ಜಾಸ್ತಿ ವಾಲ್ ತಿರುಗಿಸಿದ್ರೆ ಕಮ್ಮಿ ಹೊಡಿತದೆ. ನೋಡ್ಕಣದು ಎಷ್ಟು ನೀರು ಬರುತ್ತೆ, ಎಷ್ಟು ಕಾತ್ತೆ ಅಂತ ಒಂದು ಅಂದಾಜು, ಎಷ್ಟು ಲೈನಿ ಕೊಡೋದು ಅಂತ. ಹ್ಮ್, ನೋಡ್ಕೊಂಡು ಆದ್ಮೇಲೆ ನೋಡ್ಕೊಂಬಿಟ್ಟು ಅದ್ರ ಮೇಲೆ ಇದ್ ಮಾಡ್ತೀರ, ಅದ್ರ ಮೇಲೆ ವಾಲ ಕಮ್ಮಿ ಮಾಡ್ತೀವಿ. ಹ್ಮ್, ಹಂಗ್ ಮಾಡ್ಕೊಂಡ್ರೆ ಸರಿ ಆಗೋದು. ಇಲ್ಲ ಜಾಸ್ತಿ ಹೊಡಿತದೆ ಅಂದ್ರೆ ಇನ್ನೊಂದು ವಾಲ್ ತಿರುಗಿಸ್ತೀವಿ, ಕಮ್ಮಿ ಆಯ್ತು ಅಂದ್ರೆ ಒಂದ್ ವಾಲ್ ಕಮ್ಮಿ ಮಾಡ್ತೀವಿ. ಕರಿ ಪೈಪ್ ಯಾಕೆ ಹಾಕಿದೀರಾ ಪಿ ವಿ ಸಿ ಬದಲು? ಇದು ಮಾಡೋರಿಲ್ಲ ರಸ್ಕು, ಅದು ಅಂದ್ಬಿಟ್ಟು ಇದನ್ನೇ ಹಾಕ್ಬಿಟ್ಟ, ಒಂದ್ ಸ್ವಲ್ಪ ಈಜಿ ಅಂತ. ಈಜಿ, ದುಡ್ಡು ಕಡಿಮೆ, ಮೊದ್ಲು ಅದ್ ಹೇಳ್ಬೇಕು, ದುಡ್ಡು ಕಡಿಮೆ, ಆಮೇಲೆ ತೆಗಿಬೇಕಾದ್ರೆ ಈಸಿಯಾಗಿ ಸುತ್ತಿಕ್ಬೋದು, ಸುತ್ತಿಟ್ಬಹುದು. ಹ್ಮ್, ಒಟ್ಟಾಗ ತಂತಿ ನುಲಿಬೇಕು ಇದಕ್ಕೆ. ಹ್ಮ್, ಕೆಲ್ಸ ಒಂದ್ ಸ್ವಲ್ಪ ಈಜಿ, ಇದು ಮಾಡೋರಿಲ್ಲ ನೋಡಿ ನಮ್ಗೆ. ಹಂಗೋ ನಾವ್ ಅಲ್ಪ ಸ್ವಲ್ಪ ಬೆಳ್ಕೊಂಡ್ ಕಾಲ ಆಗ್ತಿದೋ. ಈ ವರ್ಷ ಮಗ ನಿಂತ್ಕೊಂಡ್ ಹಿಂಗೆಲ್ಲ ನಮ್ಗ್ ರಸ ಕೊಟ್ಬಿಟ್ಟು ಹೋಗವ್ನೆ, ಟಾನ್ ಮಾಡಕ್ಕೂ ಇಲ್ಲ, ಹಿಂಗೆ ನಮ್ಗ್ ಹಿಂಸೆ ಕೊಡೋದು. ಈಗ ಮನೇಲಿ ನೋಡಿದ್ರ ಗೊಬ್ಬರವ ನೋಡಿದೆ, ನೋಡ್ಕೊಂಬಂದ ಚೆನ್ನಾಗದ? ಏನು ಇದಿಲ್ಲ, ಔಷಧಿ ಹಾಕ್ಬೇಕು ಇನ್ನೊಂದ ಅಂದ್ರಂತೆ, ತಂದು ಕೊಟ್ಟಿದೀನಿ. ಯಾವಾಗ ಹಾಕೋದು ಅದನ್ನ? ಅದೇ ತರ ಕೇಳಿ, ಅದೇ ಅವ್ರು ಹೇಳಿದ್ರಲ್ಲ ಅಲ್ಲಿಂದ ಎತ್ಕೊಂಬಂದಿದೀನಿ. ಈಗ ಇನ್ ಮೂರ್ ದಿವಸಕ್ಕೆ ಶುಂಠಿ ಹಾಕ್ಬೇಕು ನಾವು, 4 ದಿವಸಕ್ಕೆ ಹಾಕ್ಬಿಟ್ರು ಹಾಕ್ಬೋದು. ಹಾಕ್ಬೋದು, ಸರಿ ತಂದು ಕೊಟ್ಟಿದೀನಿ. ಏನೋ ನಿಮ್ಮ ಹಿಡ್ದವನೆ ಒಳ್ಳೇದ ಮಾಡ್ಬಡ್ರಪ್ಪ, ಸಪ್ಪ ಸಾಲ ಹೊತ್ಕೋಬಿಟ್ಟವನೆ. ಯಾರು ಹಿಂಗ್ ಬರ್ತಾರೆ ನಜ್ಜಿ ಹುಡಿಕೊಂಡು ಹುಡಿಕೊಂಡು ನಿಮ್ ತಕ್ಕೆ, ಮತ್ತೆ ಕೊಟ್ಟಾರ ಕಣ್ಣಿ ಕಾಣಸಂಗ್ ಹೋಗ್ತಾರಿ. ಮತ್ ಬತ್ತಿವಿಂದ ಅರ್ಥ ಮಾಡ್ಕೋಬೇಕು. ಹ್ಮ್, ಒಳ್ಳೇದಾಗುತ್ತಲ್ರಿ, ಒಳ್ಳೆ ರಾಯರ ವಾರದ ದಿವಸ ಹಾಕ್ತಿದೀರ ಗುರುವಾರ. ಹ್ಮ್, ಭಗವಂತ ರಾಘವೇಂದ್ರ ಸ್ವಾಮಿಗಳು ಒಳ್ಳೇದ್ ಮಾಡ್ಲಿ. ಹ್ಮ್, ಮ್ಯಾನೇಜ್ಮೆಂಟ್ ಮಾಡ್ಕೊಳ್ರಿ ಅಷ್ಟೇ. ನೀರು ಹೊಡೆಯೋದೊಂದು ಕರೆಕ್ಟ್ ಆಗಿ ಕೊಡ್ರಿ, ಜಾಸ್ತಿ ನೀರು ಹಾಕ್ಬಾರ್ದು, ಕಮ್ಮಿ ನೀರು ಹಾಕ್ಬಾರ್ದು. ಊಟ ತಕ ಕೊಡಿ, ಹುಟ್ಟಬೇಕ ಸೋರೋಬಾರ್ದು, ಸೋರೋದ್ರೆ ಪೋಷಕಾಂಶಗಳೆಲ್ಲ ಸೋರೋಗ್ತವೆ. ಸರಿನಾ? ಅದಕ್ಕೆ ಪ್ರೋಬ್ ಅಂತ ಬರುತ್ತೆ, ಹೇಳ್ತೀನಿ. ಅದೊಂದ್ ತಂದಿಕ್ಕೊಂಡು ಅದನ್ನ ಮಣ್ಣಿಗೆ ಹಿಂಗ್ ಹಾಕಿ ಚುಚ್ಬಿಟ್ಟು ನೋಡ್ಬೇಕು. ಅದೇನಿಲ್ಲ, ಮೇಲ್ಗಡೆ ಲೈಟ್ ಕಾಣಿಸ್ತಾವ ಮೂರ್ತದವು, ಅದ್ರಲ್ಲಿ ಯಾವ್ದು ಕಮ್ಮಿ ಆದಾಗ ನೀರು ಹೊಡಿಬೇಕು. ನೀರ್ ಮ್ಯಾನೇಜ್ಮೆಂಟ್ ತುಂಬಾ ಇಂಪಾರ್ಟೆಂಟ್. ನಿಮಗಾದ್ರೆ ಒಂಚೂರು ಅನುಭವ ಐತಲ್ಲ, ನೋಡ್ಕಂತೀರ ಬಿಡ್ರಿ. ಜಾಸ್ತಿ ನೀರಾದ್ರೆ ಏನಾಗುತ್ತೆ ಹೇಳ್ರಿ? ಶುಂಠಿಲಿ ಕೊಳರಾಗ ಬಂದ್ಬಿಡುತ್ತೆ ಜಾಸ್ತಿ ನೀರಾದ್ರಿ. ಹಾ, ನೋಡ್ಕೊಂಡು ಮಾಡ್ಬೇಕು. ಅಲ್ಲಿಗೆ ಹಿಂಗ 18, ಹಿಂಗ 18 ಮಾಡಿದೀರ, ಒಂದೊಂದು ಜಟ್ಟಿಂದ ಜಟ್ಟಿಗೆ 18, ಹಿಂಗಿಂಗು 18, ಹಿಂಗು 18, ಹಿಂಗು 18. ಅದೇ ಒಂದು ಹೊಂಚ್ಕೊಣ ತಕ ಒಂಚೂರು ಟೈಮ್ ಹಿಡಿಯುತ್ತೆ. ಮುಂದಕ್ಕೆ ಹೋಗೋದು 20-20 ಬೇಡ ತಾಳ್ರಿ, 18 ಪ್ರೆಸರ್ ಎಷ್ಟು ನೀರು ಹೊಡಿಯುತ್ತೆ? 18, ಹಿಂಗು 18, ಹಿಂಗು 18 ಮಾಡಿದೀರ. ಮೋಟರ್ ಅಲ್ಲೇ ಐತೆ, ಬೋರು ಬೋರಲ್ಲಿ ಐತೆ, ಒಂದೇ ಪೈಪ್ ಲೈನ್ ಎರಡ್ ಕಡೆಗೂ ಸೀದಾ, ಒಂದೇ ಪೈಪ್ ಲೈನ್ ಅಲ್ಲಿಂದ ತಕನು ಪೂರ್ತಿ. ಈಗ ಪೂರ್ತಿ ಇದನ್ನ ಹಾಕೋದು, ಆಮೇಲೆ ಇಲ್ಲಿ ಇದನ್ನ ಹಾಕೋದು, ಆಮೇಲೆ ಅದನ್ನ ಹಾಕೋದು. ಅವ್ರು ಹುಟ್ಟಿಸ್ಕೊಳ್ಳಿ ಅಂತ ಇನ್ನೊಬ್ರು ಅದನ್ನ ಹಾಕಿದ್ಮೇಲೆ ಇಲ್ಲಿ 2 ಎಕರೆ ಈಗ ಹಾಕ್ತೀರಾ? ಅಲ್ಲೊಂದೆಕರೆ, ಆಮೇಲೆ ಹಾಕ್ತೀರಾ ಇನ್ನೊಂದೆಕರೆ? ಈಗ ಹಾಕ್ತೀರಾ? ಹ್ಮ್, ಮಾಡ್ರಿ ಕೆಲಸ ಮಾಡ್ರಿ, ಕೆಲಸ ಮಾಡ್ತಿದ್ದಾರೆ, ಡಿಸ್ಟರ್ಬ್ ಯಾಕೆ ಮಾಡೋದು? ಹಾ, ಬತ್ತಿ ಬತ್ತೀನಿ ಗುರುವಾರ.
ಗುರುವಾರ ಬರ್ತೀನಿ. ಹನಿ ನೀರಾವರಿ ನೆರಳಿದ್ರೆ ಮಾಡಬಹುದು. ನೆರಳು ನೆರಳು ಕಾರಣ ಶುಂಠಿ ಬರ್ಸ್ಟ್ ಆಗ್ಬಿಡುತ್ತಲ್ಲ. ನೆರಳಿದ್ರೆ ಮಾಡಬಹುದು, ತೊಂದರೆ ಇಲ್ಲ. ಒಂದೆರಡು ಬೆಡ್ಡಿಗೆ ನೋಡ್ಕೊಂಡು ಮಾಡ್ಕೊಳ್ಳಿ. ಅನುಭವ ಮುಖ್ಯ, ನನ್ ಕೇಳಿದ್ರಿ. ಮಾಡಿದ್ದಾರೆ ತೆಂಗಿನ ತೋಟಗಳಲ್ಲಿ ಮಾಡಿದ್ದಾರೆ, ನೆರಳಿರುತ್ತಲ್ಲ. ಹನಿ ನೀರಾವರಿ ಮಾಡಿದ್ರೆ ನೆಲ ಮಾತ್ರ ತಂಪಾಗುತ್ತೆ, ಸ್ಪ್ರಿಂಕ್ಲರ್ ಆದ್ರೆ ವಾತಾವರಣ ಅಪ್ ಟು ನಿಮಗೆ 5 ಅಡಿವರೆಗೂ ತಂಪಿರುತ್ತಲ್ಲ. ಆರ್ದ್ರತೆ ಮೇಂಟೈನ್ ಮಾಡಬೇಕು, ಅದೇ ಇಂಪಾರ್ಟೆಂಟು. ಹಾ, ಇಲ್ಲೆಲ್ಲಿ ನೆರಳಲ್ಲೈತೆ? ಅದೇ ಜೆಟ್ ನೋಡೋದು ನೋಡ್ರಿ ಒಂದ್ಸತಿ, ಎಲ್ಲಿವರೆಗೂ ಕವರ್ ಆಗತ್ತೆ? ಪೂರ್ತಿ ಕವರ್ ಆದ್ರಿಲ್ಲ, ನತ್ರ ಮಾಡ್ಬೇಕಾತ್ ಮತ್ತೆ. ಹಾ, ಬಂದು ಒಂದ್ಸತಿ ಆನ್ ಮಾಡಿ ನೋಡ್ರಿ ಎಷ್ಟಡಿವರೆಗೂ ಕವರ್ ಆಗತ್ತೆ ಅಂತ. ನೀರು ಎಲ್ಲ ಕಡೆಗೂ ನೆನ್ಕೋಬೇಕು ಕ್ಲೀನಾಗಿ.